ನಮ್ಮ ನಾಯಕರ ರಾಹುಲ್ ಗಾಂಧಿಯವರ ಬಗ್ಗೆ ವ್ಯಂಗ್ಯವಾಗಿ ಒಂದು ಚಿತ್ರ ಮಾಡಿ ಅವ್ರನ್ನ ರಾವಣನನ್ನು ಹೊಲಿಸೋಕೆ ಪ್ರಯತ್ನ ಮಾಡಿದ್ದಾರೆ. ಇದೊಂದು ನೀಚ ರಾಜಕಾರಣ. ಯಾಕಂತೇಳಿ ರಾಹುಲ್ ಗಾಂಧಿಯವರು ಸಮಾಜವನ್ನು ದೇಶವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ಇಂಥ ದೊಡ್ಡ ಪಾದಯಾತ್ರೆ ಯಾರೂ ಕೂಡ ಮಾಡಿರಲಿಲ್ಲ. ಸುಮಾರು 4,000 ಕಿಲೋಮೀಟ್ರು 140 ದಿನ ಪಾದಯಾತ್ರೆ ಮಾಡಿ ಸಮಾಜ ಒಗ್ಗೂಡಿಸುವಂಥ ಕೆಲಸ ರಾಹುಲ್ ಗಾಂಧಿ ಮಾಡಿದ್ರು. ಯಾವ ಸರ್ಕಾರ BJP ಸರ್ಕಾರ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ರಾಹುಲ್ ಗಾಂಧಿ ಒಗ್ಗೂಡಿಸುವಂಥ ಕೆಲಸ ಮಾಡ್ತಾರೆ. ಅವರ ಮೇಲೆ ಇಂತಹ ಹೇಳಿಕೆಗಳು ವ್ಯಂಗ್ಯ ಚಿತ್ರಗಳು ಮಾಡಿದ್ರೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿನ ಪ್ರತಿಭಟನೆ ಸಮಾವೇಶಗಳನ್ನು ಹಾಕೊಂಡಿದ್ದೀವಿ. ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ. ಓಕೆ, ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜನ ಬದಲಾವಣೆ ಬಯಸ್ತಾರ, ಬದಲಾವಣೆ ತರ್ತಾರ ಅಂತ ರಾಜ್ಯದಲ್ಲಿ? ಯಾವ ರೀತಿ ಕರ್ನಾಟಕದಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 136 ಸೀಟ್ಗಳು ಕೊಟ್ಟರು, ಅದೇ ರೀತಿ ಕೇಂದ್ರದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ.